ಅಂಬೇಡ್ಕರ್ ಪೋಟು ತೆಗೆಸಿದ ನ್ಯಾಯಾಧೀಶರ ವಿರುದ್ಧ ಮೋದಿಗೆ ಪತ್ರ ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಭಾವಚಿತ್ರ ತೆಗೆಸಿ ಪೂಜೆ ಮಾಡಿ ಅವಮಾನ ಮಾಡಿದ ಮಲ್ಲಿಕಾರ್ಜುನ್ ಗೌಡ ಅವರನ್ನ ಸೇವೆಯಿಂದ ವಜಾಗೊಳಿಸಲು ಗೋಕಾಕದಲ್ಲಿ ವಶ್ವೇಶ್ವರ ವೃತ್ತದಲ್ಲಿ ಗೋಕಾಕದ ಶೂನ್ಯ ಸಂಪಾದನ ಮಠ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಮುಖಂಡತ್ವದಲ್ಲಿ ಹಾಗೂ ಯುವದಲಿತ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರಧಾನಮಂತ್ರಿಯವರಿಗೆ ಸಾವಿರಾರು ಪತ್ರ ಬರೆದು ಪತ್ರ ಚಳವಳಿ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಈಶ್ವರ್ ಗುಡಜಾಯವರು ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆಗೆಸಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಅವರನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ಮಾಡಿ ಅವರನ್ನ ವೃತ್ತಿಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಂಜುಳಾ ರಾಮಗಾರಟ್ಟಿ ದೀಪಕ್ ಇಂಗಳಗಿ ಗೋವಿಂದ ಕಡಮಟ್ಟಿ ಚಿಕ್ಕಯ್ಯ ಕರಮಡಿ ವಿಶಾಲ್ ಮೇಸ್ತ್ರಿ ಹನುಮಂತ ಮೇಸ್ತ್ರಿ ಕಿರಣ್ ಉಳ್ಳಾಗಡ್ಡಿ ಧನಂಜಯ ಪೂಜೇರಿ ಸಂಜು ಮೇಸ್ತ್ರಿ ಮಂಜು ಅಮ್ಮನಗಿ ಇನ್ನುಳಿದವರು ಉಪಸ್ಥಿತರಿದ್ದರು ಇವತ್ತಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ದಲಿತ ಸಮಿತಿ ವತಿಯಿಂದ ಏನು ರಾಯಚೂರು ಜಿಲ್ಲೆಯಲ್ಲಿ ಏನು ಮಲ್ಲಿಕಾರ್ಜುನ್ ಗೌಡ ಅಂತೇಳಿ ಏನು ನ್ಯಾಯಾಧೀಶರಿದಾರಲ್ಲ ಜನವರಿ 26 ರಂದು ಗಣರಾಜ್ಯೋತ್ಸವದಂದು ಸಂವಿಧಾನ ದಿನವಾದ 20 ಜನವರಿ 26 ರಂದು ಅವತ್ತು ಏನಂದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬಿಟ್ರೆ ನಾನು ಧ್ವಜಾರೋಹಣವನ್ನು ಮಾಡುವುದಿಲ್ಲ ಅಂತ ಹೇಳಿ ಏನು ವೃತ್ತಿಗೆ ಅವಮಾನ ಮಾಡಿದ ಮಲ್ಲಿಕಾರ್ಜುನ್ ಗೌಡನಿಗೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಹಾಗೂ ಅವನ ವೃತ್ತಿಯಿಂದ ವಜಾ ಮಾಡಬೇಕಂತ ಹೇಳಿ ನಾವು ಸುಮಾರು 2000 ಪತ್ರದ ಚಳುವಳಿ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಲೆಟರ್ ಕಳಿಸ್ತಾ ಇದ್ದೀವಿ ಆ ಲೆಟರ್ ಏನಂದ್ರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನನ್ನ ವಿನಂತಿ ಏನಂದ್ರೆ ದಿನಾಂಕ 26/1/2022 ರಂದು ರಾಯಚೂರು ಕೋರ್ಟ್ ಆವರಣದಲ್ಲಿ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟರೆ ನಾನು ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದು ಹೇಳಿದ ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರನ್ನು ವೃತ್ತಿಯಿಂದ ವಜಾ ಮಾಡಿ ದೇಶದ್ರೋಹ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ಅಂತ ಹೇಳಿ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಈ ಮನವಿ ಮಾಡುವ ಉದ್ದೇಶ ಏನಂದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಂದ ಇವತ್ತು ಪ್ರತಿಯೊಬ್ಬರು ನಾವು ಜೀವಿಸ್ತಾ ಇದ್ದೀವಿ ಇವತ್ತು ಏನಂದ್ರೆ ನಮಗೆಲ್ಲರಿಗೂ ಗೊತ್ತೈತೆ ಕ್ರೈಸ್ತರಿಗೆ ಬೈಬಲ್ ಗ್ರಂಥ ಹಿಂದೂಗಳಿಗೆ ಭಗವದ್ಗೀತೆ ಗ್ರಂಥ ಮುಸ್ಲಿಮರಿಗೆ ಕುರಾನ್ ಗ್ರಂಥ ಆದರೆ ಎಲ್ಲರಿಗೂ ಒಂದೇ ಒಂದು ಗ್ರಂಥ ಏನಂದ್ರೆ ಅದು ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಇವತ್ತು ಸಂವಿಧಾನಕ್ಕೆ ಅಪಮಾನ ಮಾಡ್ತಾರಂದ್ರೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾರಂದ್ರೆ ಈ ದೇಶದ ಪರಿಸ್ಥಿತಿ ಏನ ಇಂತದಾಗಿದೆ ಅಂದ್ರೆ ನಮ್ದೆಲ್ಲ ನಾಚಿಕೆ ಬರುವಂತ ಸಂಗತಿ ರೀ ಯಾಕಂದ್ರೆ ನಮಗೇನಿಲ್ಲ ಯಾರೋ ಬೇರೆದಾರೋ ಏನೋ ಹೇಳಿದ್ರೆ ನಡೀತಿತ್ತು ಆದ್ರೆ ತಿಳಿದವರಾಗಿ ಕಾನೂನನ್ನ ಓದಿದವರಾಗಿ ಇವರು ಏನು ಓದಿದ್ದಾರೆ ಇವರು ಏನು ಓದಿ ನ್ಯಾಯಾಧೀಶರಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಬಾಬಾಸಾಹೇಬ್ ಅವರು ಬರೆದಂತ ಕಾನೂನನ್ನ ಇವರು ಓದಿ ಬಾಬಾಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾರಂದ್ರೆ ಇದನ್ನ ನಾವೆಲ್ಲರೂ ಇವತ್ತೇನು ಯುವಕರು ಇವತ್ತು ಗೋಕಾಕದಲ್ಲಿ ಅಷ್ಟೇ ಅಲ್ಲ ಇಡೀ ನಾವು ಯುವ ದಲಿತ ಸಮಿತಿಯಿಂದ ಬೆಳಗಾವಿ ಜಿಲ್ಲೆಯಿಂದ ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಪತ್ರದ ಚಳುವಳಿ ಮಾಡ್ತಾ ಇದೀವಿ ಇದಕ್ಕೆ ಏನಾದರೂ ನ್ಯಾಯಾಧೀಶರನ್ನ ನೀವು ವಜಾ ಮಾಡಲಿಲ್ಲ ಅಂದ್ರೆ ಆಮೇಲೆ ಏನು ಪ್ರಕರಣ ದಾಖಲು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಾಗ ಪತ್ರದ ಚಳುವಳಿ ಆಗೈತಿ ಇನ್ನು ಮುಂದೆ ರಕ್ತದ ಚಳುವಳಿ ಮಾಡ್ತು ಅಂತ ಹೇಳಿ ನಾವೆಲ್ಲರೂ ಯುವಕರಿಗೆ ನೋಡ್ರಿ ರಾಜು ಮುಂಡೆ ಎಂ ಟು ಟಿವಿ ನ್ಯೂಸ್ ಗೋಕಾಕ್.